Welcome to Mikey's vlog. ಹೇರ್ ಟಚ್ ಮಾಡಬಹುದ ಅಂತ. ನೆಕ್ಸ್ಟ್ ಪ್ಲಾನ್ ಪಾರ್ಟ್ 2 ಆಫ್ ಮೈಸೂರ್ ವ್ಲಾಗ್ ಅಲ್ಲಿ ಬರ್ತಾ ಇದೆ, ಸೊ ನೋಡ್ತಾ ಇರಿ ದ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಕತೆ ಏನಂದ್ರೆ, ನಾವು ಹೊರಗಡೆ ಬಂದಿದ ಮೇಲೆ ಕಾರ್ ಎಲ್ಲಿ ಇತ್ತು ಅಂತ ಗೊತ್ತೇ ಆಗ್ಲಿಲ್ಲ ನನಗೆ. ಆ್ಯಂಡ್ ಹೊರಗಡೆ ಬಂದಿದ ಮೇಲೆ ಒಂದು ದೊಡ್ಡ ಕ್ರೌಡ್ಗೆ ಮಧ್ಯದಲ್ಲಿ ಸಿಗಾಕೊಂಡೆ. ಏನ್ ಮಾಡೋದು ಅಂತ ಗೊತ್ತೇ ಆಗ್ಲಿಲ್ಲ. ಬಟ್ ದೂರದಲ್ಲಿ ನೋಡಿದೆ, ರಕ್ಷಕ ಅವನ ಕಾರ್ ಮೇಲೆ ನಿಂತ್ಕೊಂಡಿದ್ದ. ಸೊ ಬೇಗ ಹೋಗಿ ನಾನು ಮೇಲೆ ನಿಂತ್ಕೊಂಡೆ. ತಪ್ಪಂತೂ ಗೆದ್ದಿಲ್ಲ, ಜನರ ಮನ್ಸು ಗೆದ್ದಿದ್ದೀವಿ, ಸಾಕದು. ಅಲ್ಲಿ ಇದು ಎಸ್ಕೇಪ್ ಆಗ್ಬಹುದು, ಬಟ್ ಜನ ಇದ್ದು ಎಸ್ಕೇಪ್ ಆಗದ ಆಗಲ್ಲ. ಹಿಂದೆ ಒಂದು ಸೊ ಇವಾಗ ಏನಾಗಿದೆ ಅಂದ್ರೆ, ಒಬ್ಬೊಬ್ರು ಸ್ಪ್ಲಿಟ್ ಆಗಿದ್ದೀವಿ, ನಾನು ವಿನಯ್ ಮಾತ್ರ ಈ ಕಾರಲ್ಲಿ ಬಂದಿದ್ದೀವಿ. ಬೇರೆ ಜಸ್ಟಿನ್ ಎಲ್ಲೋ ಹೋಗಿದ್ದಾನೆ ಗೊತ್ತಿಲ್ಲ, ನಮ್ರತ ಎಲ್ಲೋ ಹೋಗಿದ್ದಾನೆ, ರಕ್ಷಕ್ ಎಲ್ಲೋ ಹೋಗಿದ್ದಾನೆ, ಎಲ್ಲರೂ ಮಕ್ಕಳೆಲ್ಲೋ ಹೋಗ್ಬಿಡಿ, ಯಾರು ಸಿಗ್ತಾ ಇಲ್ಲ. ಸಿಕ್ಕಿದ ಗಾಡಿಯಲ್ಲಿ ಹತ್ತಿ ಬಂದಿದ್ದೀವಿ. ವಿನಯ್ ಎಲ್ಲ ಯಾರೋ ಸ್ಟ್ರೇಂಜರ್ ಗಾಡಿಯಲ್ಲಿ ಏರಿ ಬಂದಿದ್ದಾರೆ. ಕ್ರೇಜಿ ಟೈಮ್ ಈ ವ್ಲಾಗ್ ಅಂತೂ, ನೆಕ್ಸ್ಟ್ ಲೆವೆಲ್ ಸೀನ್ ಬರಕ್ ಹೋಗುತ್ತೆ. ಒಂದು 2000 ಜನ ಬಂದ್ರು ಗುರು, ಜಾಸ್ತಿ ಇದ್ರು, ಅದ್ರ ಹೊರ ಜಾಸ್ತಿ. ಅದು ಬೈಕ್ ನೀಟ್ ಆಗಿ ಅವರೇ ಒಳಗಡೆ ಕರ್ಕೊಂಡು ಹೋದ್ರು, ನೀಟ್ ಆಗಿ ಅವರೇ ಹೊರಗಡೆ ಕರ್ಕೊಂಡ್ ಬಂದ್ರು, ಮೈಸೂರು ಒಳಗೆ ಕರ್ಕೊಂಡು ಹೋಗಿ ಮೈಸೂರಿಂದ ಈಚೆ ಕರ್ಕೊಂಡ್ಬಂದು ಬಿಸಾಕ್ಬಿಟ್ರು. ಅಷ್ಟೇ ಗುರು, ಕ್ರೇಜಿ. ನಾವು ಇಲ್ಲಿ ಬೆಟ್ಟ ಅಲ್ಲಿದ್ದು ಕೆಳಗಡೆ ಬರುವಾಗ ಅವ್ರು ಬಿಡ್ತಾ ಇಲ್ಲ, ಫಾಲೋ ಮಾಡ್ತಾರೆ. ಎಷ್ಟು ಟೈಮ್ ಆಯ್ತು ಅವ್ರನ್ನ, ಏನೋ ಒಂದು ಮೂವಿ ಚೇಸ್ತಾರ ಅವ್ರನ್ನ. ನಾವು ಯೂಟರ್ನ್ ತಗೋತಾ ಇದೀವಿ, ಇಲ್ಲಿ ಹೋಗ್ತಾ ಇದೀವಿ, ಅಲ್ಲಿ ಹೋಗ್ತಾ ಇದೀವಿ, ಗಲ್ಲಿ ಗಲ್ಲಿನಲ್ಲಿ ನಿಲ್ಸ್ಕೊಂಡು ಫೋಟೋ ಇಟ್ಕೊಂಡಿರೋದು ಮಜಾ ಇತ್ತು. ಬಟ್ ಫೈನಲ್ ಎಸ್ಕೇಪ್. ಇವಾಗ ಒಂದು ರಿಸಾರ್ಟ್ ಗೆ ಹೋಗ್ತಾ ಇದೀವಿ. ಲೆಟ್ ಅಸ್ ಗೋ ಅಂಡ್ ಚಿಲ್ ಓವರ್ ದೇರ್. ಇಲ್ಲಿ ಪಾರ್ಟ್ 2 ಆಫ್ ದ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಚಿಲ್ ಟೈಮ್ಸ್, ಹೆಕ್ಟಿಕ್ ಟೈಮ್ಸ್ ಖಾಲಿ ಆಯ್ತು. ಇವಾಗ ಮೈಸೂರು ಚಿಲ್ ವ್ಲಾಗ್ ಇದು. ಓಕೆ, ಸೊ ಇವಾಗ ಮಜಾ ಸ್ಟಾರ್ಟ್ ಆಗುತ್ತೆ. ನಮ್ಮ ಐಡಿಯಾ ಏನಿತ್ತಂದ್ರೆ, ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗಿ ಸ್ವಲ್ಪ ಆರಾಮ್ ಹೆಂಗಿರಾನ ಸ್ವಲ್ಪ ಹೊತ್ತಾಗೆ ಅಂತ. ಬಟ್ ಕ್ರೌಡ್ ಫುಲ್ ನಮ್ಮನ್ನ ಅಲ್ಲಿನೂ ಫಾಲೋ ಮಾಡಿದ್ರು. ಆ್ಯಂಡ್ ನೋಡಿ, ಎಲ್ಲ ಒಳಗಡೆ ಬಂದು ಒಂದು ಸೀನ್ ಆಯಿತು. ಆ್ಯಂಡ್ ಅಲ್ಲಿ ಬಂದು ಫೋಟೋ ತಗೊಳ್ಳೋ ಆತರದಲ್ಲಿ ಒಂದು ಟೇಬಲ್ನ ಒಡೆದೇ ಹಾಕ್ಬಿಟ್ರು. ಆ್ಯಂಡ್ ಅದು ಆಗಿದ್ಮೇಲೆ ಹೋಟೆಲ್ ಮ್ಯಾನೇಜರು ಮತ್ತು ಸೆಕ್ಯೂರಿಟಿ ಎಲ್ಲ ಫುಲ್ ಉರ್ಕೊಂಬಿಟ್ಟಿದ್ರು. ಸೊ ನಮ್ಮನ್ನ ಹೊರಗಡೆ ಕಳಿಸೇ ಬಿಟ್ರು. ಸೊ ಅಲ್ಲಿದ್ದು ಎಸ್ಕೇಪ್ ಆಗಿ ಇನ್ನೊಂದು ರಿಸಾರ್ಟ್ ನಾವು ಹುಡ್ಕೊಂಡು ಹೋಗಿದ್ವಿ. ಆ್ಯಂಡ್ ಅಲ್ಲಿ ನಮ್ದು ಮೀಡಿಯಾ ಇಂಟರ್ವ್ಯೂಸ್ ಫುಲ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಾವು ಹೊರಗಡೆ ಬಂದಿದ್ದು ನನ್ನ ಕೈಯಲ್ಲಿ ಇರ್ಲಿಲ್ಲ, ವೋಟರ್ಸ್ ಕೈಯಲ್ಲೂ ಇತ್ತು. ವೋಟ್ ಬಂದಿಲ್ಲ, ನಾ ಹೊರಗೆ ಬಂದೆ. ಬಟ್ ನನ್ನ ಪ್ರಕಾರ ನಾ ಇದು ಮನೆ ಒಳಗಡೆ ಅನ್ನೋ ತುಂಬಾ ಟೈಮ್ ಹೇಳಿದ್ದೀನಿ. ನಾ ಈವಾಗ ಎಲಿಮಿನೇಟ್ ಆದ್ರೂ ಕೂಡ ನಾ ಖುಷಿ ಎಲಿಮಿನೇಟ್ ಆಗ್ತೀನಿ.
ರೆಸ್ಪಾನ್ಸ್ ಬರ್ತಾ ಇದೆ, ಬರ್ಗರ್ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ರೀಬ್ರ್ಯಾಂಡಿಂಗ್ ಮಾಡಿದ್ದೀನಿ, ನೇಮ್ ಚೇಂಜ್ ಮಾಡಿದ್ದೀನಿ, ಅಂಡ್ ಅದರಲ್ಲೇ ಒಂದು ಇಂಟರ್ವ್ಯೂಸ್ ಎಲ್ಲ ಫಿನಿಶ್ ಮಾಡಿ ಅಲ್ಲಿ ಇನ್ನೂ ಸ್ವಲ್ಪ ಫ್ಯಾನ್ ಸಿಕ್ಕಿದ್ರು, ಸೊ ಅವ್ರ ಜೊತೆನೂ ಫೋಟೋ ತೊಗೊಂಡೆ. ಆ್ಯಂಡ್ ಬೈ ಈವ್ನಿಂಗ್ ಫುಲ್ ಸುಸ್ತಾಗ್ಬಿಟ್ಟೆ. ಆ್ಯಂಡ್ ಅಲ್ಲಿ ರೀಚ್ ಆಗಿದ ಮೇಲೆ ಗೊತ್ತಾಯಿತು ದಟ್ ರಿಸಾರ್ಟ್ ಓನರ್ ಕೂಡ ನಮ್ಮ ಫ್ಯಾನ್ಸೇ ಇದ್ದರು. ಸೊ ಅವರು ಒಂದು ಸ್ಮಾಲ್ ಸೆರೆಮನಿ ಮಾಡಿ ನಮ್ಮನ್ನ ಗೌರವಿಸಿದ್ರು, ತುಂಬ ಖುಷಿಯಾಯಿತು. ಆ್ಯಂಡ್ ತುಂಬ ಒಂದು ಒಳ್ಳೆ ಸ್ಟೇ ಇತ್ತು ಅಲ್ಲಿ. ಬೈಲಿ ಬೇಗ ಪುಟ್ಟ ಮೇಡಮ್. ಮೈಸೂರು ಪದೇ ಪದೇ ಬರ್ತಾ ಇರ್ಬೇಕು, ಅದರಲ್ಲೂ ಬ್ಲೂ ಲಗನ್ ರೆಸಾರ್ಟ್ ಬರ್ಬೇಕು ಸರ್, ಆಕ್ಟಿವಿಟೀಸ್ ಎಲ್ಲ ಆಡ್ಕೊಂಡು. ಸೊ ಒಂದು ಕ್ರೇಜಿ ನೆವರ್ ಎಂಡಿಂಗ್ ಡೇ ಬ್ರೋ. ಮೈಸೂರು ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಸ್ಥಾನ ನೋಡಿ, ದೆನ್ ವಿ ಕೇಮ್ ಬ್ಯಾಕ್ ಟು ಮೈಸೂರು. ಅಲ್ಲಿ ಒಂದು ರಿಸಾರ್ಟ್ಗೆ ಹೋಗಿ ಅಲ್ಲಿ ತಿರ್ಗಾ ಫ್ಯಾನ್ಸ್ನ ಮೀಟ್ ಮಾಡಿ ಇವಾಗ ನಾವು ಬಂದಿದ್ದೀವಿ ಮಂಡ್ಯಾಗೆ. ಆ್ಯಂಡ್ ಮಂಡ್ಯಾಗೆ ಬಂದು ಇಲ್ಲಿ ಒಂದು ರಿಸಾರ್ಟಲ್ಲಿ ಇದ್ದೀವಿ. ಸೊ ಇಲ್ಲಿ ಒಂದು ಸ್ಮಾಲ್ ಡಿನ್ನರ್ ಇದೆ, ಆ್ಯಂಡ್ ಅದು ಮುಗಿದ ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆನೆ ಸರ್, ಹೌ ಡು ಯು ಫೀಲ್? ಫೀಲಿಂಗ್ ಗುಡ್, ಫೀಲಿಂಗ್ ಟೈರ್ಡ್, ಫೀಲಿಂಗ್ ಹಂಗ್ರಿ. ಸೊ ಬಂದಿದ್ದೀವಿ, ಊಟ ಮಾಡಿ ಸ್ವಲ್ಪ ಪೆಟ್ರೋಲ್ ಹಾಕೊಂಡು ಹೋಗೋಣ ಅಂತ.